ಹಾಯ್, ಹೆಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಈಗ ಬೆಳಿಗ್ಗೆ 6:30 ಆಗಿತ್ತು. ಕೆಲಸ ಶುರು ಮಾಡತ್ತಿದ್ನಿ. ಕೆಲಸ ಶುರು ಮಾಡ್ತಾ ಮಾಡ್ತಾ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡು ಈಗ ಶುರು ಮಾಡ್ಯಾನ ನೋಡ್ರಿ. ಹೊರಗಡೆ ನಾನು ಯಾವಾಗಲೂ ಎದ್ದ ತಕ್ಷಣ ನೋಡೋದು ಒಂದು ಹ್ಯಾಬಿಟ್ ನಂದು, ಕಿಟಕಿಲಿ ಏನು ಬೆಳಕಾಯ್ತಾ, ಇನ್ನೂ ಕತ್ಲೈತೋ ಹೆಂಗೆ ಅಂಥೇಳಿ. ಸೊ ನೋಡ್ತಾ ಇದ್ನಿ ನೋಡ್ರಿ, ನಮ್ಮನೆ ಹೊರಗಡೆ ಈ ಥರ ಐತಿ. ಸ್ವಲ್ಪ ಲೈಟಾಗಿ ಚಳಿ ಇತ್ತು, ಈಗ ಬರ್ತಾ ಬರ್ತಾ ಅಷ್ಟೊಂದು ಚಳಿ ಇಲ್ಲ, ಸ್ವಲ್ಪ ಬೇಸಿಗೆ ಶುರು ಆಗ್ತೈತೇನೋ ಅನ್ನೋ ಥರ ಅನ್ಸತ್ತೈತಿ. ನೆಕ್ಸ್ಟು ಸೀದಾ ಅಡುಗೆ ಮನೆಗೆ ಹೊಂಟೇನಿ. ನೈಟ್ ಎಲ್ಲ ಪಾತ್ರೆ ತೊಳೆದಿದ್ನಿ, ಆದರೂ ಕೆಲವೊಂದು ಐಟಮ್ಸ್ ಅಲ್ಲಲ್ಲೇ ಇದ್ವು, ಪೂರ್ತಿ ಎಲ್ಲ ಜೋಡಿಸಿಡೋಕ್ಕಾಗಲಿಲ್ಲ, ಸ್ವಲ್ಪ ಟೈರ್ಡ್ ಅನ್ಸತ್ತಿತ್ತು. ಪಾತ್ರೆ ತೊಳೆದಿಟ್ನಿ, ಬಟ್ ಎಲ್ಲ ಒರೆಸಿ ಎಲ್ಲ ಮಲ್ಕೊಳೋಕ್ಕಾಗಲಿಲ್ಲ. ಮೇನ್ ಪಾತ್ರೆ ಅಷ್ಟು ತೊಳೆದ್ರೆ ಬೆಳಿಗ್ಗೆ ಒರೆಸ್ಕೊಂಡ್ಬಿಡ್ಬೋದು ಅಂಥೇಳಿ ಹಂಗಂಗೆ ಇಟ್ಬಿಟ್ನಿ. ನೋಡ್ರಿ ಎಲ್ಲ ಹಂಗೆ ಅದಾವು. ಅರಿಶಿನದ ಪ್ಯಾಕೆಟ್ ಊರಿಂದ ತಂದಿರೋದು ಡಬ್ಬಾಗೆ ಹಾಕ್ಬೇಕಂತ ಅಂದ್ಕೊಂಡು ಅಲ್ಲೇ ಇಟ್ಟೇನಿ, ಅಲ್ಲೇ ಉಳಿದ್ಬಿಟ್ಟೈತದು. ಸೊ ಈಗ ಎಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಅಡುಗೆ ಕೆಲಸ ಶುರು ಮಾಡಬೇಕು. ನೋಡ್ರಿ ಫಸ್ಟ್ ನಾನು ಮಾಡೋದು ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು, ಹಂಗಾಗಿ ಈಗ ಬಿಸಿನೀರು ಕಾಯಕ್ಕೆ ಇಟ್ಕೊಳತ್ತಿದ್ದೆ. ಒಂದು ಸಲ ಒನ್ ಟೈಮ್ ಒರೆಸಲಿಲ್ಲ ಅಂದರೆ ನೋಡ್ರಿ ಎಷ್ಟು ಗ್ಯಾಸ್ ಒಂಥರ ಎಷ್ಟೋ ದಿವಸ ಆಯ್ತೇನೋ ಅನ್ನುವಷ್ಟು ಗಲೀಜು ಅನ್ನಿಸ್ತಿರ್ತೈತಿ. ಹಂಗೆ ಸಂಜೆ ಹೊತ್ತು ಶ್ರೇಯಸ್ ಕಾರ್ನ ಸುಟ್ಟಿದ್ದ, ಹಾಗಾಗಿ ಗ್ಯಾಸ್ ಸ್ಟವ್ ಮೇಲೆ ಕಪ್ಪು ಕಪ್ಪಗೆ ಬಿದ್ದಿತ್ತು. ಈಗ ನೀರು ನೋಡ್ರಿ, ನಾನು ಊರಿಂದ ಗುಂಡ ತಂದಿದ್ನಲ್ಲ ಅದರೊಳಗಿಂದ ನೀರು ಕುಡಿಯೋದು ನಾನು, ಹಾಗಾಗಿ ಅದರಿಂದ ನೀರು ತೊಗೊಂಡು ಈಗ ಒಂದು ಗ್ಲಾಸ್ ಕಾಯಕ್ಕೆ ಇಟ್ಕೊಳತ್ತೇನೆ. ಎಲ್ಲರೂ ಮಲಗಿದ್ರು. ಚಿಂಟು ಅಂತೂ ಎದ್ದೇಳೋದು ಹೆಚ್ಚು ಕಮ್ಮಿ, ಅವನು 8 ಗಂಟೆ ಮೇಲೇನ, ಅದು ನಾವು ಎಬ್ಬಿಸಿದಾಗ, ಇಲ್ಲ ಅಂದರೆ ಇನ್ನೂ ಮಲ್ಕೊಂಬಿಡ್ತಾನವ. ಸ್ವಲ್ಪ ನಿದ್ದೆ ಜಾಸ್ತಿ ಅವನು, ರಾತ್ರಿ ಮಲ್ಕೊಳ್ಳೋದು ಲೇಟ್ ಮಾಡಿಬಿಡ್ತಾನೆ, ಹಾಗಾಗಿ ಹೇಳೋದು ಲೇಟ್ ಆಗಿಬಿಡ್ತೈತೆ ಅವನು. ಅದಾದಮೇಲೆ ನೆನ್ನೆ ಸಾಯಂಕಾಲ ನಾನು ಪಾನಿಪುರಿ ಮಾಡಿದ್ನಿ. ಕಡಲೆಕಾಳು ನೆನೆಸಿಟ್ಟಿರೋದು ಹಂಗೆ ಅದಾವು ಅಂದ್ರೆ ಸ್ವಲ್ಪ ಉಳಿದಿದ್ವು, ಅದನ್ನು ಈಗ ನಾನು ಟೊಮೆಟೊ ಬಾತ್ಗೆ ಹಾಕ್ಬೇಕಂತ ಅಂದ್ಕೊಂಡೇನಿ. ಈಗ ಟೊಮೆಟೊ ಬಾತ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡೇನಿ ನೋಡ್ರಿ. ಆಲ್ರೆಡಿ ಜಾರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ಸ್ವಲ್ಪ, ಅದಾದಮೇಲೆ ಶುಂಠಿ ಹಾಕ್ಕೊಳತ್ತೇನಿ, ಸ್ವಲ್ಪ ಹಸಿಕಾಯಿ ಹಾಕ್ಕೊಳತ್ತೇನೆ ನಾನು ರುಬ್ಕೊಳಕ್ಕೆ. ಈಗ ಸಣ್ಣದಾಗಿ ಹೆಂಚ್ಕೊಂಡು ಜಾರಿಗೆ ಹಾಕ್ಕೊಳತ್ತೇನೆ. ನೆನ್ನೆ ಒಡೆದಿರೋ ಕಾಯಿ ಹಾಗೆ ಇತ್ತು, ಹಾಗಾಗಿ ಈಸಿ ಆಯ್ತು ನನಗೆ, ಕಾಯಿ ಒಡೆಯೋ ಕೆಲಸ ತಪ್ಪಿತು. ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕಿದರೆ ಟೇಸ್ಟ್ ಚಲೋ ಬರ್ತೈತಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳತ್ತೇನೆ ರುಬ್ಕೊಳಕ್ಕೆ. ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳತ್ತೇನೆ ನಾನು. ಅದಾದಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ ಟೊಮೆಟೊ ಬಾತ್ ಮಾಡ್ಕೊಳಕ್ಕೆ, ಸ್ವಲ್ಪ ಜೀರಿಗೆ, ಅದಾದಮೇಲೆ ಅನಾನಸ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ. ಪಲಾವ್ ಎಲೆ ಖಾಲಿ ಆಗಿತ್ತು ಹಾಗಾಗಿ ಹಾಕೋಕ್ಕಾಗಲಿಲ್ಲ. ಅದಾದಮೇಲೆ ಉದ್ದಕ್ಕೆ ಹೆಂಚ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಳತ್ತೇನೆ, ಈರುಳ್ಳಿ, ನೆಕ್ಸ್ಟು ಹಸಿಕಡಲೆ, ಅದನ್ನೊಂದು ಸ್ವಲ್ಪ ಹಾಕ್ಕೊಳತ್ತೇನೆ. ಕಡಲೆ ಇಲ್ಲ ಅಂದರೆ ನಾನು ಯಾವಾಗಲೂ ಹೆಚ್ಚಾಗಿ ಬಟಾಣಿನೇ ಯೂಸ್ ಮಾಡೋದು. ಚೆಂದಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ಅದಾದಮೇಲೆ ಸಣ್ಣದಾಗಿ ಹೆಂಚ್ಕೊಂಡಿರೋ ಟೊಮೆಟೊ, ಬಟ್ ಸಣ್ಣ ಆಗಿಲ್ಲ ನೋಡ್ರಿ, ಅರ್ಜೆಂಟ್ ಒಳಗೆ ಕಟ್ ಮಾಡಿದ್ನಿ, ಹಾಗಾಗಿ ಯಾಕಂದ್ರೆ ಶ್ರೇಯ ಸ್ಕೂಲ್ಗೆ ಹೊಂಟಿದ್ದ, ಭಾಳ ಅರ್ಜೆಂಟ್ ಇತ್ತು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೆಕ್ಸ್ಟು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊಳತ್ತೇನೆ. ಈಗ 5 ನಿಮಿಷ ಆಯಿತು, ಚೆನ್ನಾಗಿ ಫ್ರೈ ಆದಮೇಲೆ 2 ಕಪ್ ಅಕ್ಕಿಗೆ ನಾನು 5 ಕಪ್ಪಷ್ಟು ನೀರು ಹಾಕ್ಕೊಂಡೇನಿ. ನೀರು ಕುದಿ ಬಂದಮೇಲೆ ನಾನು 2 ಕಪ್ ಅಕ್ಕಿ ಹಾಕ್ಕೊಳತ್ತೀನಿ ತೊಳ್ಕೊಂಡಿರೋದನ್ನು. ಒಂದು 3 ವಿಜಲ್ ನಾನೀಗ ಕುಗ್ಗಿಸ್ಕೊಳತ್ತೇನೆ ನೋಡ್ರಿ. 3 ವಿಜಲ್ ಕುಗ್ಗಿಸಿದ್ರೆ ಬಿಸಿ ಬಿಸಿಯಾದ ಟೊಮೆಟೊ ಬಾತ್ ರೆಡಿ ಆಗ್ತೈತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಗುಡ್ ಈವ್ನಿಂಗ್, ಈಗ ಸಂಜೆ 5 ಗಂಟೆ ಆಗೈತೆ ನೋಡ್ರಿ. ನಾನು ಮಾರ್ನಿಂಗ್ ಯಾವಾಗಲೂ ವ್ಲಾಗ್ ಶುರು ಮಾಡೋಣ ಅಂತೇಳಿ ಶುರು ಮಾಡ್ತೀನಿ, ಬಟ್ ಅಲ್ಲೇ ಸ್ಟಾಪ್ ಆಗಿಬಿಡ್ತೈತೆ ಅದು. ಮಾರ್ನಿಂಗ್ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಕೆಲಸ ಇತ್ತು, ಮತ್ತು ನಾನು ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಚಿಂಟುನ ಜೊತೆ ಕ್ಲಾಸ್ ನೋಡ್ಕೊಂಡು ಕೂತ್ಕೊಂಡಿರ್ತೇನೆ ಆನ್ಲೈನ್ ಕ್ಲಾಸು. ಸೊ ಆವಾಗ ವ್ಲಾಗ್ ಅಂತೂ ಮಾಡೋಕ್ಕಾಗೋದೇ ಇಲ್ಲ, ಅದರೊಳಗೆ ಬ್ಯುಸಿ ಆಗಿಬಿಡ್ತೇನೆ. ಸೊ ಈಗ ನನಗೆ ಈ ಟೈಮ್ ಅಂದರೆ ಫುಲ್ ಫ್ರೀ ಇರ್ತೇನೆ, ಸೊ ಯಾವಾಗಲೂ ಇದೇ ಟೈಮ್ ಅದು ಕಂಟಿನ್ಯೂ ಆಗಿಬಿಡ್ತೈತಿ ವ್ಲಾಗು. ಹಾಗೆ ನೆನ್ನೆ ನಾನು ಊರಿಂದ ಸಂಡಿಗೆ ಎಲ್ಲ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ನೋಡ್ರಿ, ಬಿಸಿಲಿಗೆಲ್ಲ ಒಣಗಿಸಿದ್ನಿ, ಎಲ್ಲ ತೆಗೆದು ಇಡತ್ತಿದ್ನಿ. ಯಾಕಂದ್ರೆ ಒಂದ್ಸರಿ ಚಂದಗೆ ಬಿಸಿಲಿಗೆ ಒಣಗಿಸಿ ಆಮೇಲೆ ಕವರ್ನ ಹ್ಯಾಕ್ ಕಟ್ಟಿಟ್ರೆ ಆರಾಮಾಗಿ ಎಷ್ಟು ದಿವಸ ಬೇಕಾದರೂ ಇರ್ತಾವಲ್ಲ, ಹಾಗಾಗಿ. ಸೊ ಇನ್ನು ಸಂಜೆ ಕೆಲಸ ಎಲ್ಲ ಶುರುವಾಗಿದ್ದಾವೆ. ಮೇನ್ ಏನಂದರೆ ನೆನ್ನೆ ಸ್ವಲ್ಪ ಕಾಳೆಲ್ಲ ತೊಗೊಂಡು ಬಂದಿದ್ದರು ನಮ್ಮ ಮನೆಯವರು,
ಗೋಧಿ ಹಿಟ್ಟನ್ನ ನಾವು ರೆಡಿಮೇಡ್ ತೊಗೊಳೋದಿಲ್ಲ, ಕಾಳು ತೊಗೊಂಡು ಬಂದು ಬೀಸಿರ್ತೀವಿ. ಯಾವಾಗಲೂ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಗೋಧಿ ತೊಗೊಂಡು ಅಲ್ಲಿಂದಲ್ಲೇ ಯಾವಾಗಲೂ ಬೀಸಿಸ್ಕೊಂಡು ತೊಗೊಂಡು ಬಂದುಬಿಡ್ತಾ ಇದ್ರು, ಅಂದರೆ ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬರ್ತಿದ್ರು. ನಾನು ಹೇಳಿದೆ ಅಲ್ಲಿಂದಲ್ಲೇ ಹಾಕ್ಸ್ಕೊಂಡು ಬರೋದಕ್ಕಿಂತ ಒಂದು ಸರಿ ಕ್ಲೀನ್ ಮಾಡ್ತೇನೆ, ಏನಾದರೂ ಇದ್ರೆ ಕ್ಲೀನ್ ಮಾಡಿ ಸ್ವಲ್ಪ ಬಿಸಿಲಿಗೆ ಹಾಕಿ ಹಿಟ್ಟು ಹಾಕ್ಸಿದ್ರೆ ಚಲೋ ಬರ್ತೈತಿ ಅಂತ ಹೇಳಿದ್ನಿ. ಸೊ ಹಂಗಾಗಿ ನೆನ್ನೆ ಮನೆಗೆ ತೊಗೊಂಡು ಬಂದಿದ್ರು ಕಾಳನ್ನ. ಸೊ ಬಿಸಿಲಿಗೆ ಹಾಕಿದ್ನಿ, ಏನಿಲ್ಲ ಕ್ಲೀನ್ ಅದಾವು, ಬಟ್ ಒಂದ್ಸರಿ ಹಂಗೆ ನೋಡಬೇಕು ಅವನ್ನೆಲ್ಲ ಕಾಳೆಲ್ಲ ತೆಗಿಬೇಕು. ಈಗ ನಾನು ಹೊರಗಡೆ ಮೇಲ್ಗಡೆ ಟೆರೆಸ್ ಮೇಲೆ ಹಾಕಿದ್ನಿ, ನಾನು ಹೆಚ್ಚಾಗಿ ಕಾಳೆಲ್ಲ ಹಾಕೋದಿಲ್ಲಲ್ಲ, ಒಣಗೆಲ್ಲ ಹಾಕೋದೇನು ಐಟಮ್ಸ್ ಇರೋದಿಲ್ಲ, ಹಂಗಾಗಿ ನನ್ನ ಹತ್ರ ಏನು ಇರಲಿಲ್ಲ. ಒಂದು ಬೆಡ್ಶೀಟ್ ಇತ್ತು, ಅದ್ರ ಮೇಲೆ ಕಾಳೆಲ್ಲ ನಾನು ಒಣಗಿ ಹಾಕಿದ್ನಿ. ಅದ್ರ ಜೊತೆ ಇದನ್ನು ತೊಗೊಂಡಿದ್ರು, ಗೋಧಿ ಜೊತೆ ಅಂದರೆ ಗೋಧಿ ನಾವು ಬೀಸ್ತೇವಲ್ಲ ಅದ್ರ ಜೊತೆ ಸ್ವಲ್ಪ ಸೋಯಾಬೀನ್ ಹಾಕಿ ಬೀಸಿದ್ರೆ ಒಳ್ಳೇದು ಹೆಲ್ತ್ಗೆ. ಸೊ ಅದನ್ನೊಂದು ಸ್ವಲ್ಪ ತೊಗೊಂಡು ಬಂದಿದ್ರು. ಆಮೇಲೆ ಸಜ್ಜೆ ತೊಗೊಂಡು ಬಂದರು, ಸಜ್ಜೆ ಕಾಳು ಸಜ್ಜೆ ರೊಟ್ಟಿ ಮಾಡೋಕ್ಕೆ. ಬಟ್ ಮೊನ್ನೆ ಸಂಕ್ರಾಂತಿಗೆ ತೊಗೊಂಡು ಬಂದಿರೋದೆ ಎಷ್ಟೊಂದು ಸಜ್ಜೆ ಹಿಟ್ಟಿತ್ತು ಅವ್ರಿಗೆ ನೆನಪೇ ಇಲ್ಲ ಏನೋ, ಆದಷ್ಟು ತೊಗೊಂಡು ಬಂದರು. ಅದೊಂದು ಮಿಲ್ಲಿ ಹಾಕ್ಸ್ಬೇಕು. ಅದಾದಮೇಲೆ 2 ಕೆಜಿ ಜೋಳ ತಂದರು. ಜೋಳದ ಹಿಟ್ಟಿಲ್ಲ ಇದ್ದಿದ್ದಕ್ಕೆ ನಾನು ರಾಗಿ ರೊಟ್ಟಿ ಮಾಡತ್ತಿದ್ನಿ. ಸೊ ಹಂಗಾಗಿ ಅವೆಲ್ಲ ತೊಗೊಂಡು ಬಂದಿದ್ರು. ಈಗ ಎಲ್ಲ ಕ್ಲೀನ್ ಮಾಡಿ ಇಡಬೇಕು, ನಾಳೆ ಎಲ್ಲ ಮಿಲ್ಲಿ ಹಾಕ್ಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ಹಾಯ್ ಚಿಂಟು, ಏನು ಮಾಡತ್ತೀಯ? ಏನು ಮುಚ್ಚಿಟ್ಟಿ? ಟಿಶ್ಯೂ ಪೇಪರ್. ಬೆಳಿಗ್ಗೆನೆ ನಾನು ಕಾಳೆಲ್ಲ ಬಿಸಿಲಿಗೆ ಹಾಕಿದ್ನಿ, ಇನ್ನು ತಗೊಂಡು ಬರಬೇಕು. ಮೇನ್ ಏನಂದ್ರೆ ಸಜ್ಜೆ ಕಾಳು ಕ್ಲೀನ್ ಮಾಡಬೇಕು ಸಜ್ಜಿದು. ಲಾಸ್ಟ್ ಟೈಮ್ ನಾನು ಸಂಕ್ರಾಂತಿ ಟೈಮ್ನಾಗ ಸಜ್ಜಿ ಎಲ್ಲ ಬಾಜು ಆಂಟಿ ಅವ್ರ ಹತ್ರ ಕ್ಲೀನ್ ಮಾಡಿಸ್ಕೊಂಡಿದ್ವಿ. ನಂಗೆ ಅಷ್ಟೊಂದು ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ನಾವು ಹೆಚ್ಚಾಗಿ ಎಲ್ಲ ರೆಡಿಮೇಡ ತರ್ತೇವಲ್ಲ. ಹಾಗಾಗಿ ಪ್ರತಿ ಸಾರಿ ನಾನು ಮೇಲ್ಗಡೆ ಬರ್ತೀನಲ್ಲ ಟೆರೆಸ್ ಸೈಡು, ಅವಾಗ ಏನು ಮಾಡ್ತೇನೆ ಅಂದ್ರೆ ಬಾಲ್ಕನಿಯೊಳಗೆ ಒಂದು ಚೂರು ಕೂತ್ಕೊಂಡು ಹೋಗಿರ್ತೇನೆ ಜೂಲಾದ್ಮೇಲೆ. ಕೆಳಗಡೆನೇ ಜೂಲ ಇದ್ದಿದ್ರೆ ಏನು ಮಾಡ್ತಿದ್ನಿ ಅಂದ್ರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಅಲ್ಲೇ ಕೂತ್ಕೊಂಡು ಮಾಡ್ತಿದ್ನಿ. ಬಟ್ ಇಲ್ಲಿ ಮೇಲ್ಗಡೆ ಇರೋದ್ರಿಂದ ಏನಾಗ್ತೈತಿ, ಮೇಲ್ಗಡೆ ಬಂದಾಗಷ್ಟೇ ಕೂತ್ಕೋಬೇಕು. ಸೊ ಒಂಚೂರು ಒಂದು 10 ನಿಮಿಷ ಕೂತ್ಕೊಂಡು ಹೋಗಿರ್ತೇನೆ. ಇಲ್ಲಿ ಹೊರಗಡೆ ಏನಾಗ್ತೈತೆ ಅಂದರೆ ಧೂಳು ಭಾಳ ಬರ್ತೈತೆ ನೋಡಿರಿ, ಯಾವಾಗಲೂ ಬೆಡ್ಶೀಟ್ ಹಾಕಿಬಿಟ್ಟಿರ್ತೇನೆ ನಾನು ಈ ಥರ. ವೀಕ್ಲಿ ಒನ್ ಟೈಮ್ ಏನು ಮಾಡ್ತೀನಿ, ಬೆಡ್ಶೀಟ್ನ ತೆಗೆದು ವಾಶ್ ಮಾಡಿ ಹಾಕ್ತಿರ್ತೀನಿ, ಬೆಡ್ಶೀಟ್ ಚೇಂಜ್ ಮಾಡ್ತಿರ್ತೀನಿ. ಯಾವಾಗಲಾದರೂ ಬಂದಾಗ ಅಂದರೆ ಯಾವಾಗಲಾದರೂ ಬಟ್ಟೆ ಒಣಗಿ ಹಾಕೋಕ್ಕೆ ಬಂದಾಗ ತಕ್ಕೊಳ್ಳೋಕೆ ಬಂದಾಗ ಒಂದು 5-5 ನಿಮಿಷ ಇಲ್ಲಿ ಕೂತ್ಕೊಂಡು ಹಾಗೆ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬಟ್ಟೆ ಒಣಗೋಗಕ್ಕೆ ಬಂದಾಗ ಪ್ರತಿ ಸಾರಿ ಒಂದು 5 ನಿಮಿಷ ಕೂತ್ಕೊಂಡು ಹೋಗ್ತೀನಿ, ಮತ್ತು ಸಂಜೆ ಬಟ್ಟೆ ತಗೊಳಕ್ಕೆ ಬರ್ತೇನಲ್ಲ ಆವಾಗ ಒಂದು 5 ನಿಮಿಷ ಈ ಥರ ಕೂತ್ಕೊಂಡು ಹೋಗ್ತೀನಿ. ಇಲ್ಲಿ ಸಂಜೆ ಟೈಮ್ ಕೂತ್ಕೊಂಡು ಹೋಗ್ತಾರ ಚಂದ ಅನಿಸುತ್ತೆ ಹೊರಗಡೆ ಎಲ್ಲ ನೋಡಿರಿ, ಈ ಥರ ಎಲ್ಲ ವಾಕ್ ಮಾಡ್ತಾ ಇರ್ತಾರೋ ಓಡಾಡ್ತಿರ್ತಾರೋ. ಹಾಗೆ ಕೂತ್ಕೊಂಡು ಇಲ್ಲಾಂದರೆ ಒಂದು ಕಾಲ್ ಮಾಡ್ತೇನೆ ಊರಿಗೆ, ಏನಾದರೂ ಮಾತಾಡೋದಿದ್ರೆ ಒಂದು 5 ನಿಮಿಷ ಎಲ್ಲ ಕೂತ್ಕೊಂಡು ಮಾತಾಡಿ ನನ್ನ ಕೆಲಸ ಮಾಡ್ಕೊಂಡು ಹೋಗಿರ್ತೀನಿ. ಬೆಳಗ್ಗೆನೇ ಎಲ್ಲ ಟೆರೆಸ್ ಎಲ್ಲ ತೊಳೆದ್ನಿ, ವಾಷಿಂಗ್ ಮಷೀನ್ಗೆ ಬಟ್ಟೆ ಹಾಕಕ್ಕೆ ಬಂದಿದ್ನಲ್ಲ ಆವಾಗ. ಮನೆ ಎದುರುಗಡೆ ಇನ್ನೂ ಅಷ್ಟೊಂದು ಮನೆಗಳಾಗಿಲ್ಲ, ಹಿಂದ್ಗಡೆ ಸೈಡು ಆ ಕಡೆ ಎಲ್ಲ ಆಗಿದ್ದಾವೆ, ಬಟ್ ಮುಂದ್ಗಡೆ ಲೈನು ಫುಲ್ ಖಾಲಿನೇ ಐತಿ. ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಅದಾವು ಮನೆಗಳು, ಅಂದರೆ ನಾವು ಕಟ್ಟೋವಾಗನೇ ಎಲ್ಲರೂ ಶುರು ಮಾಡಿದ್ರು. ಲೆಫ್ಟು ಮತ್ತು ರೈಟ್ ಸೈಡ್ ಎರಡೂ ಸೈಡ್ ಮನೆ ಅದಾವು, ಆದರೆ ಮುಂದ್ಗಡೆ ಮಾತ್ರ ಖಾಲಿ ಖಾಲಿ ಸೈಟು, ಯಾಕಂದರೆ ಇವೆಲ್ಲ 40, 60, 50, 80 ಈ ಥರ ಬರ್ತಾವು. ಸೊ ಹಂಗಾಗಿ ಇನ್ನೂ ಯಾರೂ ಶುರು ಮಾಡಿಲ್ಲ. ನಾನು ವಾಕ್ ಮಾಡೋದು ಮನೆ ಮುಂದೆ ಯಾವಾಗಲೂ ಈ ಥರ ವಾಕ್ ಮಾಡ್ತೇನೆ ನೋಡಿರಿ, ಇಲ್ಲಿ ಈ ಥರ ಮನೆ ಮುಂದೆ ಫುಲ್ ಒಂದು ಸರ್ಕಲ್ ಆಗ್ತಿದ್ದು. ಸೊ ಇಷ್ಟು 3-4 ರೌಂಡ್ ಹೊಡಿತೇನೆ ಸಾಯಂಕಾಲ ಯಾವಾಗಲಾದರೂ ಆ ಕಡೆ ಲೇಟ್ ಸೈಡ್ ಹೋಗೋಕ್ಕಾಗಲಿಲ್ಲ ಅಂದ್ರೆ. ಮೊನ್ನೆ ನಾನು ಹ್ಯಾಂಗಿಂಗ್ ಪಾಟ್ ಒಳಗೆ ಹಾಕಿದ್ನಲ್ಲ, ಎಷ್ಟು ಚಂದ ಬಂದಾವೆ ನೋಡಿರಿ. ಇವಾಗ ಡೈಲಿ ಮಿಸ್ ಮಾಡಿದೆ ಅಂತ ನೀರು ಹಾಕೇ ಹಾಕ್ತೇನೆ ನಾನು. ಎಲ್ಲ ಗೋಧಿ ಮತ್ತು ಜೋಳ ಎಲ್ಲ ನಾನು ಒಣಗಿ ಹಾಕಿದ್ನಿ ಬೆಳಗ್ಗೆ 10 ಗಂಟೆಗೆ ಅಂದ್ರೆ ಎಲ್ಲ ಒಣಗಿದಾವು. ಸಜ್ಜಿ ಮತ್ತು ಸೋಯಾಬೀನು ಮತ್ತು ಜೋಳ ಈ ಕಡೆ ಗೋಧಿ ಲೈಟಾಗಿ ಹಂಗೆ ಕ್ಲೀನ್ ಮಾಡಬೇಕು, ಅಷ್ಟೇನು ಗಲೀಜಾಗಿಲ್ಲ ಬಟ್ ಲೈಟಾಗಿ ಹಂಗೆ ಒಂದ್ಸರಿ ನೋಡಬೇಕಷ್ಟ. ಬಟ್ಟೆ ಒಣಗಿ ಹಾಕೋಕ್ಕಾಗಲಿ ಅಥವಾ ಕಾಳು ಒಣಗಿ ಹಾಕೋಕ್ಕಾಗಲಿ ಮತ್ತು ನಾವು ವರ್ಷಕ್ಕೊಮ್ಮೆ ಅಡುಗೆ ಎಲ್ಲ ನಾನು ಮಾಡ್ತೇನಲ್ಲ, ಆರಾಮಾಗಿ ಮಾಡ್ಕೋಬೋದು. ಜಾಗ ಅಂತೂ ಭಾಳ ಐತಿ ಇಲ್ಲಿ ಟೆರೆಸ್ ಮೇಲೆ. ಇಲ್ಲಿ ನಾವು ಬ್ಯಾಕ್ ಸೈಡ್ ಸ್ವಲ್ಪ ಹಾಫ್ ಹಂಗೆ ಬಿಟ್ಬಿಟ್ಟಿದ್ದೀವಿ. ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಒಳಗೆ ಜಸ್ಟ್ ಒಂದು ಬೆಡ್ರೂಮು ಸ್ಟಡಿ ಏರಿಯಾ ಅಷ್ಟು ಮಾಡಿಸಿ ಬಿಟ್ಟೇವಲ್ಲ, ಹಂಗಾಗಿ ಜಾಗ ಭಾಳ ಐತಿ ಈ ಕಡೆ.
ಹಂಗೆ ಗೋಧಿ ಎಲ್ಲ ಕ್ಲೀನ್ ಮಾಡತ್ತಿದ್ದೀನಿ ನೋಡ್ರಿ. ಈಗ ಗೋಧಿ ಒಳಗೆ ಏನು ಅಷ್ಟೊಂದು ಗಲೀಜ ಇರಲಿಲ್ಲ, ಜಸ್ಟ್ ಹಾಗೆ ನೋಡಿ ಇಡತ್ತಿದ್ನಿ. ಪ್ರತಿ ಸಾರಿ ಏನು ಮಾಡ್ತಾಯಿದ್ರು, ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದುಬಿಡೋರು ಡೈರೆಕ್ಟಾಗಿ. ಬಿಸಿಲಲ್ಲಿ ಹಾಕ್ಸಿದ್ರೇ ಅದು ಒಳ್ಳೇದಂತೇಳಿ ನಾನೇ ಮನೆಗೆ ತೊಗೊಂಡು ಬರ್ರಿ ಅಂತ ಹೇಳಿದ್ನಿ ಈ ಸಾರಿ. ಗೋಧಿ ಒಳಗಂತೂ ಏನೂ ಇರಲಿಲ್ಲ, ಕ್ಲೀನ್ ಮಾಡಬೇಕು ಅಂದ್ರೆ ಅದರೊಳಗೆ ಏನೂ ಇರಲೇ ಇಲ್ಲ. ಹಾಗಾಗಿ ಹಾಗೆ ನೋಡಿ ನೋಡಿ ಚೀಲದೊಳಗೆ ಹಾಕತ್ತಿದ್ನಿ. ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಪ್ರತಿ ಸಾರಿ ನಾವು ಅದೇ ರೆಡಿಮೇಡೇ ತರ್ತಿದ್ವಲ್ಲ, ಹಾಗಾಗಿ ಕ್ಲೀನ್ ಏನು ಮಾಡೋ ಕೆಲಸವೇ ಇರ್ತಿರಲಿಲ್ಲ. ಜೋಳದೊಳಗೆ ಮಾತ್ರ ಅಲ್ಲಲ್ಲೇ ಒಂಥರ ಮಣ್ಣಿಂದು ಕಲ್ಲು ಥರ ಇದ್ದವು, ಸೊ ಅದಷ್ಟು ತೆಗೆದ್ನಿ. ಅಲ್ಲಲ್ಲೇ ಕವರ್ಗಳು ಬಿದ್ದುಬಿಟ್ಟಿದ್ದು, ಎಲ್ಲ ತೆಗೆದು ಕಾಳೆಲ್ಲ ಹಾಕತ್ತಿದ್ನಿ. ಜಸ್ಟ್ 2 kg ಅಷ್ಟೇ ತಂದಿದ್ದರು ಜೋಳ. ನಾನು ಅದೇ ಜೋಳದ ಹಿಟ್ಟಿಲ್ಲ ಅಂತ ರಾಗಿ ರೊಟ್ಟಿ ಮಾಡತ್ತಿದ್ದಲ್ಲ, ಹಾಗಾಗಿ ಅದು 2 kg ತಂದಿದ್ದರು. ಅದಾದಮೇಲೆ ಸಜ್ಜೆ ಮಾತ್ರ ಬೇಕಾಗಿರಲಿಲ್ಲ, ಯಾಕಂದರೆ ಮೊನ್ನೆ ಸಂಕ್ರಾಂತಿದೇ ಹಿಟ್ಟು ಉಳಿದಿತ್ತು. ಇನ್ನು ಅದನ್ನು ಮಾಡಬೇಕು. ಅದನ್ನಂತೂ ನಾನು ಸಜ್ಜೆ ಹಿಟ್ಟಂತೂ ಜಸ್ಟ್ ಹಾಕ್ಸೋದಿಲ್ಲ ಈಗಂತೂ, ಯಾಕಂದ್ರೆ ಅದು ಆಲ್ರೆಡಿ ಇರೋದ್ರಿಂದ ಮತ್ತೆ ವೇಸ್ಟ್ ಆಗಿಬಿಡ್ತೈತಿ ಇದನ್ನು ಹಾಕ್ಸಿಬಿಟ್ರೆ. ಹಾಗೆ ಸ್ಪೈಸ್ ಬಾಕ್ಸನ್ನು ಮಧ್ಯಾಹ್ನ ತೊಳೆದಿದ್ನಿ, ಯಾಕಂದರೆ ಫುಲ್ ಧೂಳಾದಂಗೆ ಆಗಿದ್ವು. ಈ ಡಬ್ಬನೆಲ್ಲ ತುಂಬ ಜನ ಕೇಳ್ತಾ ಇರ್ತಾರೋ, ಇದಕ್ಕೆ 499 ಅಥವಾ 550 ಆ ಥರ ಎಷ್ಟೋ ಕೊಟ್ಟಿದ್ದೆ ನಾನು ಅಮೆಝಾನ್ ಒಳಗೆ. 3 years ಮೇಲಾಯಿತು, ಚಲೋ ಬಂದತ್ತಿ. ಎಲ್ಲ ಸ್ಪೈಸ್ ಐಟಮ್ಸ್ನ ಇದ್ರೊಳಗೆ ಹಾಕಿಟ್ಬಿಟ್ರೆ ಆರಾಮಾಗಿ. ಈಗ ನಾನು ಪಲಾವ್ ಮಾಡಬೇಕಾದ್ರೆ ಮೇನ್ ಡಬ್ಬದೊಳಗೆ ಹುಡ್ಕಾಡ್ಕೊಂಡು ಕೂತ್ಕೋಬೇಕಾಗ್ತಿತ್ತು, ಸ್ಟೀಲ್ ಡಬ್ಬದಾಗೆಲ್ಲ ಹಾಕಿಟ್ಬಿಡ್ತಿದ್ನಿ, ಅವಾಗೆಲ್ಲ ಹುಡ್ಕಾಡ್ಕೊಂಡು ಕೂತ್ಕೊಳ್ತಿದ್ನಿ. ಇದ್ರೊಳಗೆ ಹಾಕಿ ಇಡೋದ್ರಿಂದ ಟೆನ್ಷನ್ ಇಲ್ಲ, ಸೀದಾ ಇಲ್ಲಿ ಬಂದು ಏನು ಬೇಕೋ ಅದನ್ನು ತೆಗೆದುಬಿಟ್ಟಿರ್ತೀನಿ. ಅದ್ರ ಜೊತೆ ಅಡುಗೆ ಮನೆಯೊಳಗೆ ಇಡ್ತೇವಲ್ಲ, ಅದು ಲುಕ್ಕೂ ಒಂಥರ ಚಂದ ಅನಿಸ್ತೈತಿ. ಸೊ ನಾನು ತುಂಬ ಸಾರಿ ಇದನ್ನು ನನ್ನ ಫ್ರೆಂಡ್ ಮನೆಗೆ ಹೋದಾಗೆಲ್ಲ ನೋಡಿ ನೋಡಿ ನನಗೆ ಭಾಳ ಇಷ್ಟ ಆಗಿತ್ತು. ಸೊ ನಾನು ಕೂಡ ಒಂದು ತರಿಸಿದ್ನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ನೀವು ಕೂಡ ಟೊಮೆಟೊ ರೈಸ್ ಬಾತ್ ಹೆಂಗೆ ಮಾಡ್ತೀರಂಥೇಳಿ ನನಗೆ ಕಮೆಂಟ್ಸ್ ಬಾಕ್ಸಾಗಿ ತಿಳಿಸ್ರಿ. ಮಧ್ಯಾಹ್ನದಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದ್ನಿ, ಏನು ರೂಟೀನ್ ಇತ್ತಂತ ಶೇರ್ ಮಾಡ್ಕೊಳ್ಳೇನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ನಮಸ್ಕಾರ.